ಹೊಸ ವೈರಸ್ ಬಗ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ವಿ ಮಾಧ್ಯಮ ಮುಖಾಂತರ ಆತಂಕಕ್ಕೆ ಒಳಗಾಗುವಂತದ್ದು ಖಂಡಿತವಾಗ್ಲೂ ಬೇಡ ಸರ್ಕಾರ ಅಂತ ಹೇಳಿದೆ ನಾವು ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಇಲ್ಲ 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 ಅನ್ನುವಂತದ್ದು ಆದರೆ ಒಂದು ಲಾಕ್ ಡೌನ್ ಖಂಡಿತವಾಗ್ಲೂ ಇರಲಿಕ್ಕಿಲ್ಲ ಸಾಧ್ಯ ಇಲ್ಲ ಕೂಡ ಆದರೆ ಜಾಗರೂಕತೆ ಇಂದಿರಿ ಅದು ನಿಮಗೆ ಪದೇ ಪದೇ ಹೇಳಿ 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 ಹೇಳ್ತಾರೆ ಅಂತ ಅನಿಸಿದ್ರೂ ಪರವಾಗಿಲ್ಲ ಮಾಸ್ಕ್ ಹಾಕೋದನ್ನ ಬಿಟ್ಬಿಟ್ಟಿದೀವಿ ನಾವು ಕೆಲವು ದಿನಗಳಿಂದ ಅಂತರ ಕಾಪಾಡಿಕೊಳ್ಳೋದನ್ನ ಬಿಟ್ಬಿಟ್ಟಿದೀವಿ ಅದನ್ನ ಮತ್ತೆ ಶುರು ಮಾಡಿ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಸಭೆ ಸಂಜೆವರೆಗೂ ನಡೆಯಲಿದೆ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ ಈ ಮ್ಯಾರಥಾನ್ ಮೀಟಿಂಗ್ ಸಚಿವ ಸುಧಾಕರ್ ಗೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸನ್ನ ಮಾಡಿದೆ ರಾಜ್ಯದಲ್ಲಿ ಶಾಲೆಗಳನ್ನು ಮುಚ್ಚುವ ಅಗತ್ಯ ಇಲ್ಲ ನಾಗೇಶ್ ಅವರು ಕೂಡ ಶಿಕ್ಷಣ ಸಚಿವ ನಾಗೇಶ್ ಅವರು ಕೂಡ ಮೊನ್ನೆ ಅದನ್ನ ಹೇಳಿದ್ರು ರಾಜ್ಯದಲ್ಲಿ ಶಾಲೆಗಳನ್ನು ಮುಚ್ಚುವ ಅಗತ್ಯ ಇಲ್ಲ ಆನ್ಲೈನ್ ಆಫ್ಲೈನ್ ಎರಡಕ್ಕೂ ಅವಕಾಶವಿರಲಿ ಶಾಲೆಗಳಲ್ಲಿ ಕೊರೋನಾ ಪತ್ತೆಯಾದ್ರೆ ಕಂಟೈನ್ಮೆಂಟ್ ಝೋನ್ ಅಂತ ಮಾಡೋಣ ಸೋ ಹಾಗಾಗಿ ಶಾಲೆ ಬಂದಾಗುತ್ತೆ ಅನ್ನುವಂತದಿಲ್ಲ ಎಲ್ಲಾ ಕಡೆ ಲಸಿಕೆ ವೇಗ ಹೆಚ್ಚಿಸಲು ಕ್ರಮಕ್ಕೆ ಸೂಚನೆ ಬಸ್ ರೈಲು ಮೆಟ್ರೋ ರೈಲು ಬಳಸಲು ಎರಡು ಡೋಸ್ ಕಡ್ಡಾಯ ಮಾಡಿ ಅಂತ ಅಂದ್ರೆ ತಗೊಂಡುಬಿಡುತ್ತಾರೆ ಅಂತ ನಿಜ ಬೆಂಗಳೂರು ವಿಶೇಷವಾಗಿ ಬೆಂಗಳೂರು ಒಂದರಲ್ಲಿ 45 ಲಕ್ಷ ಜನ ಎರಡನೇ ಡೋಸ್ ಪಡೆಕೊಂಡಿಲ್ಲ ಆ ವೇಗ ಕುಂಠಿತವಾಗಿದೆ ಹೇಗೆ ಹೋಯ್ತಲ್ಲೋ ಅನ್ನುವಂತದ್ದು ಯಾವಾಗ ಮತ್ತೆ ಮೂರನೇ ಅಲೆ ಅಂತ ಆ ಸುದ್ದಿಗಳು ಬಂದಾಗ ಮತ್ತೆ ವೇಗ ಪಡೀತಾ ಇದೆ ಯಾಕಂದ್ರೆ ಎರಡನೇ ಡೋಸ್ ಪಡೆಯೋದಕ್ಕೆ ಏನು ಅಲ್ಲಿ ಸೆಂಟರ್ ಗಳಲ್ಲಿ ಜನನೇ ಇರ್ತಿರಲಿಲ್ಲ ಈಗ ಮತ್ತೆ ಅದು ಶುರುವಾಗಿದೆ ಮತ್ತೊಂದು ಕಡೆ ಕೇಂದ್ರ ಸಚಿವರು ಇವತ್ತು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅದು ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಿರುವಂತ ಕೇಂದ್ರ ಸಚಿವರು ಕೊಟ್ಟಿರುವಂತದ್ದು ಅಮೆರಿಕನ್ ಇಲ್ಲಿ ತನಕ ಒಂದೇ ಒಂದು ಪತ್ತೆಯಾಗಿಲ್ಲ ದೇಶದಲ್ಲಿ ಅನ್ನುವಂತದ್ದು ಹಾಗಂತ ಪತ್ತೆಯಾಗಿಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಫ್ಲೈಟ್ ಗಳನ್ನು ಓಪನ್ ಇಟ್ಟು ತಂದಿಲ್ಲ ಹಾಕೋದಲ್ಲ ಕೇಂದ್ರ ಆರೋಗ್ಯ ಸಚಿವರು ಕೂಡ ಒಂದು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು ಬಂದಿಲ್ಲ ಅಂತಂದ್ರೆ ಬರಿಸ್ಕೋಬೇಡಿ ಅಂತ ಅದರ ಜೊತೆಗೆ ಭಯ ಇರುವಂತದ್ದು ಏನು ಅಂತಂದ್ರೆ ಇಲ್ಲಿಯೇ ಅದು ಬೇರೆ ರೂಪವನ್ನು ಪಡ್ಕೊಂಡ್ರೆ ರೂಪಾಂತರಿ ತಳಿ ಪಡ್ಕೊಂಡ್ರೆ ಅದಕ್ಕೆ ಯಾವ ರೀತಿಯ ಮುನ್ನೆಚ್ಚರಿಕೆ ಅಟ್ಲೀಸ್ಟ್ ಅದನ್ನು ನಾವು ಮುನ್ನೆಚ್ಚರಿಕೆ ವಹಿಸ್ಕೋಬಹುದು ಆದರೆ ಹೊರಗಿನಿಂದ ಬಂದರೆ ಕಷ್ಟ ಥಿಯೇಟರ್ ಕಾರ್ಖಾನೆ ಲೈಬ್ರರಿ ಎಂಟ್ರಿಗೆ ಮಾಸ್ಕ್ ಕಡ್ಡಾಯ ಮಾಡ್ತಾರೆ ಆಸ್ ಯೂಶುವಲ್ ನಾವು ಮೊದಲು ಏನು ಕಡ್ಡಾಯ ಇತ್ತು ಅದು ಅಂದರೆ ಯಾವುದೇ ಬಂದ್ ಆಗೋದಿಲ್ಲ ಪಾರ್ಕ್ ಆಗಲಿ ಮಾಲ್ ಆಗಲಿ ಲಾಡ್ಜ್ ಆಗಲಿ ಬಂದ್ ಮಾಡೋದಿಲ್ಲ ಬಟ್ ಅಲ್ಲಿಗೆ ಮಾಸ್ಕ್ ಕಡ್ಡಾಯ ಸಿ ಒಂದು ನೆನಪಿಟ್ಕೊಳ್ಳಿ ಇನ್ನು ಒಂದು ವರ್ಷ ಮಾಸ್ಕ್ ಇರಲೇಬೇಕು ಅನ್ನೋಂಥದ್ದು ರೀತಿ ಮಾಡ್ಕೊಳ್ಳಿ ಸಮ್ ಟೈಮ್ ತೆಗಿತೀರಿ ನಿಜ ಆದರೆ ಪಾಕೆಟಲ್ಲಿ ಒಂದು ಮಾಸ್ಕ್ ಇರಲಿ ಥಿಯೇಟರ್ ಕಾರ್ಖಾನೆ ಲೈಬ್ರರಿ ಎಂಟ್ರಿಗೆ ವ್ಯಾಕ್ಸಿನ್ ಕಡ್ಡಾಯ ಮಾಡಿದ್ದಾರೆ ಮಾರ್ಕೆಟ್ ಮಾಲ್ ಬಸ್ ನಿಲ್ದಾಣದಲ್ಲಿ ಮಾರ್ಷಲ್ ನಿಯೋಜನೆ ಜನರು ಸೇರುವ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಬೇಕು ತೆರೆದ ಪ್ರದೇಶದಲ್ಲಿ 500 ಜನರಿಗೆ ಮಾತ್ರ ಅವಕಾಶ ಒಳಾಂಗಣ ಪ್ರದೇಶದಲ್ಲಿ 200 ಜನರಿಗೆ ಮಾತ್ರ ಅವಕಾಶ ಮಾಲ್ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣದಲ್ಲಿ ಸಿಸಿಟಿವಿ ಕಡ್ಡಾಯ ಸಿಸಿಟಿವಿ ಮೂಲಕ ಮಾಸ್ಕ್ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಮಾಲ್ ಬಸ್ ರೈಲ್ವೆ ನಿಲ್ದಾಣಗಳಲ್ಲಿ ಲಸಿಕಾ ಅಭಿಯಾನ ಮಾಡಬೇಕು ಎಸ್ ಇದು ಗುಡ್ ಲಸಿಕಾ ಅಭಿಯಾನ ಎಲ್ಲ ಕಡೆ ಸಿಗುವಂಗಿರಬೇಕು ಅಂತ ಈಗ ಬಹುಶಃ ಲಸಿಕೆಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಕೂಡ ಬೇರೆ ಬೇರೆ ವ್ಯವಸ್ಥೆಗಳು ಬಂದಿರಬಹುದು ಆಮೇಲೆ ಸಾಮಾಜಿಕ ಜಾಲತಾಣದ ಸುಳ್ಳು ಸುದ್ದಿಗೆ ಕಡಿವಾಣ ಹೇರಬೇಕು ಲಾಕ್ಡೌನ್ ಕೊರೋನಾ ಸಾವಿನಂತ ಸುಳ್ಳು ಸುದ್ದಿಗೆ ಕಡಿವಾಣ ಮಾಧ್ಯಮಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಚಿಕಿತ್ಸೆ ಮತ್ತು ಮಾರ್ಗಸೂಚಿ ರಚನೆಗೆ ತಜ್ಞರ ಸಮಿತಿ ಪುನಾರಚನೆ ವಿದೇಶಗಳಿಂದ ಬರುವವರಿಗೆ 7 ದಿನಗಳ ಕ್ವಾರಂಟೈನ್ ನೋಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿದೇಶದಿಂದ ಒಂದೋ ಕೆಲವು ದಿನಗಳ ಕಾಲ ಬಂದ್ ಮಾಡಬಹುದು ಅಥವಾ ಇಲ್ಲ ಕೆಲವು ಪ್ರೋಟೋಕಾಲ್ ಪ್ರಕಾರ ಬರಲೇಬೇಕಾಗುತ್ತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅವರನ್ನು ಕರೆಸ್ಕೊಳ್ಳಬೇಕಾಗತ್ತೆ ಅಂತಂದರೆ ಅವರಿಗೆ ಬೇಕಿರುವಂಥ ಕ್ವಾರಂಟೈನ್ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ಎಸ್ ರವಿ ಶಿವರಾಮ್ ಫೋನದಲ್ಲಿದ್ದಾರೆ ಎಸ್ ರವಿ ಒಂದಂತೂ ಭಾಳ ಸ್ಪಷ್ಟವಾಗ್ತಾ ಇದೆ ಸರ್ಕಾರ ಕೂಡ ಒಂದು ನಿರ್ಧಾರಕ್ಕೆ ಸರ್ಕಾರ ಕೂಡ ಬಂದ ಹಾಗಿದೆ ನೀವು ಯಾವುದೇ ಸಲಹೆ ಸೂಚನೆಗಳನ್ನು ಕೊಡಿ ಓಕೆ ಆದರೆ ಬಂದ್ ಮಾಡಿ ಅನ್ನುವಂಥ ರೀತಿಯಲ್ಲಿ ನಾವಿಲ್ಲ ಅನ್ನುವಂಥದ್ದು ಹಾಗಾಗಿ ಸಲಹಾ ಸಮಿತಿಗಳು ಕೂಡ ಅಂಥದ್ದನ್ನು ಮಾಡೋದಿಲ್ಲ ಅದನ್ನು ಹೊರತಾಗಿ ಅದಿಲ್ಲ ಹೌದು ಅಂದರೆ ಬಂದು ಅಥವಾ ಲಾಕ್ಡೌನ್ ಇಲ್ಲ 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 ಅದರ ಹೊರತಾಗಿ ಏನೆಲ್ಲ ಕೊಡ್ಬೋದು ಅಂತೇಳಿ ಓಕೆ ಮಾಹಿತಿಗಳು ಏನೇನಿದೆ ಭಾಳ ಮುಖ್ಯವಾಗಿ ಈ ಹಿಂದೆ ಇರುವಂಥದ್ದನ್ನೇ ಕಂಟಿನ್ಯೂ ಮಾಡೋದು ಅಥವಾ ಬೇರೆ ಯಾವ ರೀತಿಯಲ್ಲಿ ಒಂದು ಹೊಸ ವಿಧಾನಗಳೇನಾದರೂ ಕಂಡು ಬರ್ತಾ ಇದೆಯಾ ಇವರ ಸಲಹಾ ಸಮಿತಿಯ ವರದಿಗಳಲ್ಲಿ ಜಯಪ್ರಕಾಶ್ ಶೆಟ್ರೆ ಸಭೆ ಆರಂಭ ಆಗಿ ಸುಮಾರು 2 ಗಂಟೆ ಆಯ್ತು ಸಭೆಯಲ್ಲಿ ಪ್ರಮುಖವಾಗಿ ತಾವು ಹೇಳಿದಂತೆ ಮಾರ್ಗಸೂಚಿಗಳು ಈ ಹಿಂದೆ ಇದ್ದಂತೆ ಮುಂದುವರಿಸಬಹುದು ಜೊತೆಗೆ ವಿದೇಶದಿಂದ ಬಂದವರಿಗೆ ಹೆಚ್ಚಿನ ನಿಗಾ ಇಡೋದು ಸಾಂಸ್ಥಿಕ ಕ್ವಾರಂಟೈನ್ ಮಾಡೋದು ಜೊತೆಗೆ ಅವರು ನೆಗೆಟಿವ್ ಬಂದರೂ ಕೂಡ ಅವರ ಆಪ್ ಮೂಲಕ ಅವ್ರ ಮೇಲೆ ಒಂದು ನಿಗಾ ಇಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಆ ಸಲಹಾ ಸಮಿತಿ ಕೊಟ್ಟಿದೆ
ಹಳೆಯ ಮಾರ್ಗಸೂಚಿಗಳು ಜೊತೆ ತಾವು ಹೇಳಿದಂತೆ ಲಾಕ್ಡೌನ್ ಮಾಡಿ ಮಾಡಿ ಅಥವಾ ಮಾಡಬೇಡಿ ಹೇಳುವಂತ ಸಲಹೆಗಳನ್ನು ಸಲಹಾ ಸಮಿತಿ ಈ ಸಮಯದಲ್ಲಿ ಕೊಡಲಿಕ್ಕಿಲ್ಲ ಆದರೆ ಹೊಸದೊಂದು ಸಲಹೆಯನ್ನು ಜಯಪ್ರಕಾಶ್ ಕಟ್ರೆ ಸರ್ಕಾರಕ್ಕೆ ಕೊಟ್ಟಿದೆ ಸಲಹಾ ಸಮಿತಿ ಯಾರೆಲ್ಲ ಲಸಿಕೆಯನ್ನು ಪಡೆದಿರೋ ಅವರಿಗೆ ರೇಷನ್ ಕಾರ್ಡ್ ಇರಬಹುದು ಪೆಟ್ರೋಲ್ ಡೀಸೆಲ್ ಇರಬಹುದು ಮತ್ತು ದಿನಚರಿ ವಸ್ತುಗಳ ಬಳಕೆಗೆ ಲಸಿಕೆ ಕಡ್ಡಾಯ ಮಾಡಿ ಆ ಮೂಲಕ ಆದರೂ ಲಸಿಕೆಯನ್ನು ಸಂಪೂರ್ಣವಾಗಿ ಜನತೆ ಪಡೆಯಲಿ ಹೇಳುವಂತ ಒಂದು ಸಲಹೆಯನ್ನು ಇಟ್ಟಿದೆ ಇದನ್ನ ರಾಜ್ಯ ಸರ್ಕಾರ ಪುರಸ್ಕರಿಸುತ್ತಾ ಅನ್ನುವಂತ ನೋಡಬೇಕು ಯಾಕಂದ್ರೆ ಈ ಹಿಂದೆ ಚಾಮರಾಜನಗರದ ಡಿಸಿ ಇದೇ ರೀತಿಯ ಒಂದು ಆದೇಶವನ್ನು ಕೊಟ್ಟು ಸಾಕಷ್ಟು ಅದು ವಿರೋಧಕ್ಕೆ ಕಾರಣ ಆಗಿತ್ತು ಪ್ರತಿಪಕ್ಷಗಳು ಅದನ್ನು ವಿರೋಧ ಮಾಡಿದ್ರು ಸರ್ಕಾರವು ಕೂಡ ಅದನ್ನ ಆ ಅಧಿಕಾರಿಯ ಮೇಲೆ ತೆಗೆದುಕೊಂಡ ಕ್ರಮ ಸರಿಯಿಲ್ಲ ಅನ್ನುವಂತ ಮಾತುಗಳನ್ನು ಹೇಳಿತ್ತು ಆದ್ರೆ ಈಗ ಸಲಹಾ ಸಮಿತಿ ಅಂತದ್ದೊಂದು ಸಲಹೆಯನ್ನ ಸರ್ಕಾರದ ಮುಂದೆ ಇಟ್ಟಿದೆ ಯಾಕಂದ್ರೆ ರಾಜ್ಯದಲ್ಲಿ ಸುಮಾರು 45 ಲಕ್ಷ ಜನ ಎರಡನೇ ಹಂತದ ಅಂದ್ರೆ ಎರಡನೇ ಡೋಸ್ ಅನ್ನ ಕೂಡ ಪಡೆದಿಲ್ಲ ಎರಡನೇ ಅಲೆ ಮುಕ್ತಾಯ ಆಗ್ತಾ ಇದ್ರೆ ಜನ ಕೂಡ ಎಲ್ಲೋ ಕೊರೋನಾ ಇಲ್ಲ ಕೊರೋನಾ ಸುಮ್ಮನೆ ಜನ ಹೇಳ್ತಾರೆ ಮಾಧ್ಯಮದಲ್ಲಿ ತೋರಿಸ್ತಾರೆ ಅಥವಾ ರಾಜಕಾರಣಿಗಳು ಹೇಳ್ತಾರೆ ಈ ರೀತಿಯ ಕೆಲವೊಂದಿಷ್ಟು ಜನ ಮಾತುಗಳನ್ನು ಆಡ್ತಾ ಇದ್ರು ತಮ್ಮ ಗಮನ ಕೂಡ ಇರಬಹುದು ಹಾಗಾಗಿ ಎರಡನೇ ಡೋಸ್ ಅನ್ನು ಕೂಡ ಕೆಲವರು ಪಡ್ಕೊಂಡಿಲ್ಲ ಇನ್ನೂ ಕೆಲವರು ಮೊದಲನೇ ಡೋಸ್ ಅನ್ನು ಕೂಡ ಪಡ್ಕೊಂಡಿಲ್ಲ ಹೀಗಾಗಿ ಲಸಿಕೆಯನ್ನ ಹೆಚ್ಚಳ ಮಾಡುವುದರಿಂದಾಗಿ ಕರೋನಾವನ್ನ ಕಂಟ್ರೋಲ್ ಮಾಡಬಹುದು ಹೊಸ ಹೊಸ ತಳಿ ರೂಪಾಂತರಗೊಂಡರೂ ಕೂಡ ಅದು ಲಸಿಕೆಗೆ ಅದಕ್ಕೆ ರಾಮಬಾಣ ಆಗಿರುತ್ತೆ ಹೇಳುವಂತ ನಿಟ್ಟಿನಲ್ಲಿ ಸಲಹಾ ಸಮಿತಿ ಈ ರೀತಿಯ ಒಂದು ಸಲಹೆಯನ್ನ ಕೊಟ್ಟಿದೆ ಲಸಿಕೆಯನ್ನು ಪಡೆಯುವುದಕ್ಕೆ ಈ ರೀತಿಯ ಒಂದು ಕಡ್ಡಾಯ ಮಾರ್ಗಸೂಚಿಯನ್ನು ಹೊರಡಿಸಬೇಕು ಹೇಳುವಂತ ಒಂದು ಮಾತನ್ನು ಹೇಳಿದೆ ಆದ್ರೆ ತಾವು ಹೇಳಿದಂತೆ ಒಂದಿಷ್ಟು ಸಲಹೆಗಳನ್ನು ಕೊಡಬಹುದು ಆದ್ರೆ ಸರ್ಕಾರ ಅದನ್ನ ಯಥಾವತ್ತಾಗಿ ಕಾರ್ಯರೂಪಕ್ಕೆ ತರಪ ಎನ್ನುವಂಥದ್ದು ಈಗಿರುವ ಪ್ರಶ್ನೆ ಜೊತೆಗೆ ಸದ್ಯದ ಮಟ್ಟಿಗೆ ಆ ರೀತಿ ಭಯಗೊಳ್ಬೇಕಾದ ಅಗತ್ಯತೆ ಇಲ್ಲ ಅನ್ನುವಂತ ಮಾತನ್ನ ಸ್ವತಃ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ ಯಾಕಂದ್ರೆ ನಾವು ಮೊನ್ನೆಯಿಂದ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾನು ಆಫ್ರಿಕಾದಲ್ಲಿ ವೈದ್ಯರುಗಳ ಜೊತೆ ಸಂಪರ್ಕವನ್ನ ಮಾಡಿದ್ದೇನೆ ಈ ತಳಿಯ ಬಗ್ಗೆ ಹೆಚ್ಚೊಂದು ಆತಂಕಗಳು ಒಳಗಾಗೋದು ಬೇಕಾಗಿಲ್ಲ ಪ್ರಾಣಕಾರಿಯತೆಯನ್ನು ಹಾನಿಯಾಗುವುದಿಲ್ಲ ಹೇಳುವಂತ ಮಾತುಗಳನ್ನು ಸಹ ಸಚಿವ ಸುಧಾಕರ್ ಅವರು ಮಾಧ್ಯಮಗಳಿಗೆ ಹೇಳಿದ್ರು ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸುಧಾಕರ್ ಅವರು ಇವತ್ತು ಸಭೆ ಮಾಡ್ತಾ ಇದ್ರೆ ನಾಳೆ ಅವರ ಹತ್ರ ಮಾಹಿತಿಯನ್ನ ಪಡೆದು ಮುಂದಿನ ಮಾರ್ಗಸೂಚಿಗಳನ್ನು ನಾವು ಯಾವ ರೀತಿ ಇರಬೇಕು ಇದರ ಕುರಿತಾಗ ಒಂದು ತೀರ್ಮಾನಕ್ಕೆ ಬರ್ತೇವೆ ಅಂತ ಮುಂದೆ ಸಾಕಷ್ಟು ಕಾರ್ಯಕ್ರಮಗಳು ಅಥವಾ ಹೊಸ ವರ್ಷ ಆಚರಣೆ ಇದೆ ಜಯಪ್ರಕಾಶ್ ಶೆಟ್ರೆ ಕಳೆದ ವರ್ಷವೂ ಕೂಡ ಹೊಸ ವರ್ಷ ಆಚರಣೆಯನ್ನು ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಈ ವರ್ಷವೂ ಕೂಡ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಬೀಳುತ್ತಾ ಜೊತೆಗೆ ಬಹಳ ಪ್ರಮುಖವಾಗಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಶೆಟ್ರೆ ಬೆಳಗಾವಿಯಲ್ಲಿ ಈ ಬಾರಿ ಅಧಿವೇಶನವನ್ನು ಕರೆಯಲಾಗಿದೆ ಆದ್ರೆ ಅಧಿವೇಶನಕ್ಕೆ ಈಗಾಗಲೇ ಕೆಲವೊಂದಿಷ್ಟು ಶಾಸಕರು ಕೂಡ ಅಪಸ್ವರವನ್ನು ಎತ್ತಿದ್ದಾರೆ ಈಗಷ್ಟೇ ವಿಧಾನಸೌಧದಲ್ಲಿ ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ನನಗೂ ಕೂಡ ಕರೋನಾ ಬಂದಿತ್ತು ಕರೋನಾ ಬಂದು ನಾನು ಒಂದು ಹಂತದಲ್ಲಿ ತೀರಾ ಸೀರಿಯಸ್ ಅನ್ನುವಷ್ಟರ ಮಟ್ಟಿಗೆ ಹೋಗಿದ್ದೆ ಹಾಗಾಗಿ ಆ ಭಾಗದಲ್ಲಿ ಆಗ್ಲೇಬಾರದು ಎನ್ನುವಂಥದ್ದಲ್ಲ ಅಂದ್ರೆ ಅಧಿವೇಶನ ಆದ್ರೆ ಈ ಸಮಯ ಸೂಕ್ತ ಅಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಮರುಪರಿಶೀಲನೆ ಮಾಡಬೇಕು ಅನ್ನುವಂತ ಮಾತುಗಳನ್ನ ಇವಾಗ ಈಗಷ್ಟೇ ಸುಧಾಕರ್ ಅವರು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಶೆಟ್ರೆ ಹೀಗಾಗಿ ಇದೆಲ್ಲವನ್ನ ಕೂಡ ಅಂದ್ರೆ ಇದು ಕೂಡ ಶಾಸಕರ ಒಂದು ಸಲಹೆ ಸಲಹಾ ಸಮಿತಿ ಕೊರೋನಾ ಬಗ್ಗೆ ಸಲಹೆಯನ್ನ ಕೊಡುತ್ತೋ ಶಾಸಕರು ಕೂಡ ಕೆಲವೊಂದು ಸಲಹೆಗಳನ್ನು ಮುಖ್ಯಮಂತ್ರಿ ಈಗಾಗಲೇ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತಿನ ಸಲಹಾ ಸಮಿತಿ ತಜ್ಞರ ಸಲಹೆಯನ್ನ ಪಡೆದುಕೊಂಡು ಅವರು ಮುಖ್ಯಮಂತ್ರಿಗಳ ಜೊತೆ ಸುಧಾಕರ್ ಚರ್ಚೆಯನ್ನ ಮಾಡಿ ನಂತರದಲ್ಲಿ ಒಂದು ಹೊಸ ಮಾರ್ಗಸೂಚಿ ಹೊರಡಿಸುವಂತ ಸಾಧ್ಯತೆಯನ್ನ ನಾವು ತಳ್ಳಿ ಹಾಕುವಂತಿಲ್ಲ ಶೆಟ್ರೆ ಥ್ಯಾಂಕ್ ಯು ಸುದೀರ್ಘವಾದಂತಹ ನಿಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್